ನೀವು ನೋಡ್ತಾ ಇದ್ದೀರ ಕ್ರಿಕೆಟ್ ಫಸ್ಟ್ ನಾನು ಗಂಗಾಧರ್ ಟೀಮ್ ಇಂಡಿಯಾ ಆಟಗಾರರು ಐ ಪಿ ಎಲ್ ಆಡೋದರಲ್ಲಿ ಬ್ಯುಸಿಯಾಗಿದ್ದಾರೆ ಆದರೆ ಐ ಪಿ ಎಲ್ ಫೈನಲ್ ಮುಗಿದ ಒಂದೇ ವಾರದಲ್ಲಿ ಟೀಮ್ ಇಂಡಿಯಾ ಆಟಗಾರರು ನ್ಯಾಷನಲ್ ಡ್ಯೂಟಿಗೆ ಮರಳಲಿದ್ದಾರೆ ಮೊದಲಿಗೆ ತವರಿನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ರೋಹಿತ್ ಶರ್ಮಾ ಪಡೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನು ಆಡಲಿದೆ ನಂತರ ಐರ್ಲೆಂಡ್ ಟೂರ್ ಕೈಗೊಳ್ಳಲಿರುವ ಟೀಮ್ ಇಂಡಿಯಾ ಎರಡು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಲಿದೆ ಇದಾದ ಬಳಿಕ ಇಂಗ್ಲೆಂಡ್ಗೆ ಪ್ರಯಾಣ ಬೆಳೆಸಲಿರುವ ರೋಹಿತ್ ಪಡೆ ಆಂಗ್ಲರ ನಾಡಲ್ಲಿ ಐದು ಪಂದ್ಯಗಳ ಟಿ ಟ್ವೆಂಟಿ ಸೀರೀಸ್ ಆಡಲಿದೆ ಇದೇ ವರ್ಷ ಆಸ್ಟ್ರೇಲಿಯಾದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಸರಣಿ ನಡೆಯಲಿದೆ ಈ ಮಹತ್ವದ ಟೂರ್ನಿಗಾಗಿ ತಂಡದಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲು ಸೆಲೆಕ್ಷನ್ ಕಮಿಟಿ ಮುಂದಾಗಿದೆ ಈ ನಡುವೆ ಐ ಪಿ ಎಲ್ನಲ್ಲಿ ಕೆಲ ಸ್ಟಾರ್ ಪ್ಲೇಯರ್ಸ್ ಟೀಮ್ ಮ್ಯಾನೇಜ್ಮೆಂಟ್ ತಲೆಬಿಸಿ ಇಚ್ಛಿಸಿದ್ದಾರೆ ಹೌದು ಟೀಮ್ ಇಂಡಿಯಾ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಹಾಗೂ ಹಾಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಫಾರ್ಮ್ ಮ್ಯಾನೇಜ್ಮೆಂಟ್ಗೆ ಬಿಗ್ ಕನ್ಸರ್ನ್ ಆಗಿದೆ ಇವರಿಬ್ರು ಐ ಪಿ ನಲ್ಲಿ ರನ್ ಗಳಿಸೋಕೆ ಪರದಾಡ್ತಿದ್ದಾರೆ ಕೊಹ್ಲಿ ಈವರೆಗೂ ಆಡಿರೋ ಹನ್ನೊಂದು ಪಂದ್ಯಗಳಲ್ಲಿ ಕೇವಲ ಇನ್ನೂರ ಹದಿನಾರು ರನ್ ಗಳಿಸಿದ್ದಾರೆ ಮತ್ತೊಂದೆಡೆ ಇವರ ಸ್ಟ್ರೈಕ್ ರೇಟ್ ಕೂಡ ಟಿ ಟ್ವೆಂಟಿ ಫಾರ್ಮ್ಯಾಟ್ಗೆ ಸರಿ ಹೊಂತಿಲ್ಲ ಒನ್ ಡೇ ನಲ್ಲಿ ಬ್ಯಾಟ್ ಬೀಸದಂತೆ ಇಬ್ರು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಬ್ಯಾಟ್ ಬೀಸುತ್ತಿದ್ದಾರೆ ಅದರಲ್ಲೂ ಪವರ್ ಪ್ಲೇನಲ್ಲಿ ಇವರಿಬ್ರು ಪವರ್ ಕಳೆದುಕೊಂಡಂತೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ವಿರಾಟ್ ಕೊಹ್ಲಿ ಎಂಟು ಇನ್ನಿಂಗ್ಸ್ಗಳಲ್ಲಿ ಪವರ್ ಪ್ಲೇನಲ್ಲಿ ಬ್ಯಾಟ್ ಬೀಸಿದ್ದು ಮೂವತ್ತೆಂಟು ಡಾಟ್ ಬಾಲ್ಗಳನ್ನು ಆಡಿದ್ದಾರೆ ನೂರ ಒಂಬತ್ತು ಪಾಯಿಂಟ್ ನಾಲ್ಕು ಐದರ ಸ್ಟ್ರೈಕ್ ರೇಟ್ನಲ್ಲಿ ಎದುರಿಸಿರೋ ಎಪ್ಪತ್ನಾಲ್ಕು ಬಾಲ್ಗಳಲ್ಲಿ ಎಂಬತ್ತೊಂದು ರನ್ ಗಳಿಸಿದ್ದಾರೆ ಇನ್ನು ಟೂರ್ನಿಯಲ್ಲಿ ರೋಹಿತ್ ಶರ್ಮಾ ಈವರೆಗೂ ಒಂಬತ್ತು ಇನಿಂಗ್ಸ್ಗಳಲ್ಲಿ ಪವರ್ ಪ್ಲೇನಲ್ಲಿ ಬ್ಯಾಟಿಂಗ್ ಮಾಡಿದ್ದು ಐವತ್ತಾರು ಡಾಟ್ ಬಾಲ್ಗಳನ್ನು ಆಡಿದ್ದಾರೆ ನೂರ ಮೂವತ್ತು ಪಾಯಿಂಟ್ ಏಳು ಆರರ ಸ್ಟ್ರೈಕ್ ರೇಟ್ನಲ್ಲಿ ನೂರ ನಾಲ್ಕು ಬಾಲ್ಗಳನ್ನು ಫೇಸ್ ಮಾಡಿರೋ ರೋಹಿತ್ ಗಳಿಸಿರೋದು ಕೇವಲ ನೂರ ಮೂವತ್ತಾರು ರನ್ ಇನ್ನು ಕೆ ಎಲ್ ರಾಹುಲ್ ಲೀಡಿಂಗ್ ರನ್ ಸ್ಕೋರರ್ ಲಿಸ್ಟ್ನಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಆಡಿರೋ ಹತ್ತು ಪಂದ್ಯಗಳಿಂದ ರಾಹುಲ್ ನೂರ ನಲವತ್ತೈದರ ಸ್ಟ್ರೈಕ್ ರೇಟ್ನಲ್ಲಿ ನಾನೂರ ಐವತ್ತೊಂದು ರನ್ ದಾಖಲಿಸಿದ್ದಾರೆ ಆದರೆ ಪವರ್ ಪ್ಲೇನಲ್ಲಿ ಮಾತ್ರ ರಾಹುಲ್ರಿಂದ ಪವರ್ಫುಲ್ ಆಟ ಬಂದಿಲ್ಲ ಆರಂಭಿಕರಾಗಿ ಕಣಕ್ಕಿಳಿತಿರೋ ರಾಹುಲ್ ಒಂಬತ್ತು ಪಂದ್ಯಗಳ ಪವರ್ ಪ್ಲೇನಲ್ಲಿ ನೂರ ಏಳು ಬಾಲ್ಗಳನ್ನು ಎದುರಿಸಿದ್ದಾರೆ ನಲವತ್ತೊಂಬತ್ತು ಡಾಟ್ ಬಾಲ್ಗಳನ್ನು ಆಡಿರೋ ರಾಹುಲ್ ನೂರ ಹನ್ನೆರಡರ ಸ್ಟ್ರೈಕ್ ರೇಟ್ನಲ್ಲಿ ರನ್ ಗಳಿಸಿದ್ದಾರೆ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಟಿ ಟ್ವೆಂಟಿ ಫಾರ್ಮ್ಯಾಟ್ಗೆ ತಕ್ಕಂತೆ ಆಡ್ತಿಲ್ಲ ಇದರಿಂದ ಇಬ್ಬರು ಗ್ರೇಟ್ ಬ್ಯಾಟ್ಸ್ಮನ್ಗಳು ಟೀಕೆಗೆ ಗುರಿಯಾಗ್ತಿದ್ದಾರೆ ಇಷ್ಟಾದರೆ ಓಕೆ ಕೊಹ್ಲಿ ರೋಹಿತ್ ಶರ್ಮಾರನ್ನ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ನಿಂದಲೇ ಡ್ರಾಪ್ ಮಾಡಿ ಅಂತ ಕೆಲ ಮಾಜಿ ಕ್ರಿಕೆಟಿಗರು ಮಾತಾಡ್ತಿದ್ದಾರೆ ಏನೇ ಇರಲಿ ಕೊಹ್ಲಿ ರೋಹಿತ್ ಶರ್ಮಾ ಕೆ ಎಲ್ ರಾಹುಲ್ ಈ ಮೂವರು ಟೀಮ್ ಇಂಡಿಯಾದ ಬಿಗ್ ಸ್ಟಾರ್ ಪ್ಲೇಯರ್ಗಳು ಹಾಗಾಗಿ ಟಿ ಟ್ವೆಂಟಿ ವಿಶ್ವಕಪ್ಗೂ ಮುನ್ನ ಈ ತ್ರಿಮೂರ್ತಿಗಳು ಐ ಪಿ ಎಲ್ನಲ್ಲಿ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ನೀಡಲಿ ಟೀಕಾಕಾರರಿಗೆ ತಕ್ಕ ಉತ್ತರ ನೀಡಲಿ ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ ಪ್ರತಿದಿನ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ